ಹರಿಯಾಣದಲ್ಲಿ ಹೋರಾಟ ನಿರತ ರೈತರ ಮೇಲೆ ಗೋಲಿಬಾರ್ ನಡೆಸಿದ ಪೊಲೀಸ್ ಅಧಿಕಾರಿಗೆ ರಾಷ್ಟ್ರಪತಿ ಪುರಸ್ಕಾರಕ್ಕೆ ಹರಿಯಾಣ ಸರ್ಕಾರ ಶಿಫಾರಸು ಮಾಡಲು ಮುಂದಾಗಿರುವುದನ್ನು ಕೈಬಿಡುವಂತೆ ಒತ್ತಾಯಿಸಿ ವಿವಿಧ ರೈತ ಸಂಘಟನೆಗಳು ಖಂಡನ ಪ್ರತಿಭಟನೆಯನ್ನ ಮಾಡಿದವು. ಹುಬ್ಬಳ್ಳಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಸಭೆ ನಡೆಸಿ ನಂತರ ಪ್ರತಿಭಟನೆಯನ್ನ ಮಾಡಿದರು. ಹೋರಾಟ ನಿರತ ರೈತರ ಮೇಲೆ ಗೋಲಿಬಾರ್ ನಡೆಸಿದ ಪೊಲೀಸ್ ಅಧಿಕಾರಿಗೆ ಪ್ರಶಸ್ತಿ ನೀಡಲು ಹರಿಯಾಣ ಸರ್ಕಾರ ಮುಂದಾಗಿರುವುದು ರೈತರಿಗೆ ಮಾಡಿದ ಅವಮಾನವಾಗಿದೆ. ಇದು ರೈತ ಹೋರಾಟವನ್ನ ಕುಗ್ಗಿಸುವ ಮನಸ್ಥಿತಿಯಾಗಿದೆ. ಕೂಡಲೇ ಈ ಶಿಫಾರಸನ್ನ ವಾಪಸ್ ಪಡೆಯಬೇಕು ಅಂತ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಈ ಸಮಯದಲ್ಲಿ ವಿವಿಧ ರೈತ ಮುಖಂಡರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ಪ್ರಕಾಶ್ ದುಪದ್, ಮಹಾಯುಧ ನ್ಯೂಸ್, ಧಾರವಾಡ. ಏನು ಜೈಲಾಧಿಕಾರಿಗಳು ಗೋಲಿಬಾರ್ ಮಾಡಿ ಒಬ್ಬ ರೈತನ ಕೊಲೆ ಮಾಡಿದ್ದಾರೆ, ನಾಲ್ಕು ಜನ ರೈತರಿಗೆ ಕಣ್ಣೋಗಿದೆ. ಅಂತ ಅಧಿಕಾರಿಗಳಿಗೆ ರೈತರ ಮೇಲೆ ದಬ್ಬಾಳಿಕೆ ಮಾಡಿದಂತ ಅಧಿಕಾರಿ ಅವನಿಗೆ ರಾಷ್ಟ್ರಪತಿ ಪ್ರಶಸ್ತಿಯನ್ನ ಕೊಡಬೇಕು ಅಂತೇಳಿ ಹರಿಯಾಣ ಸರ್ಕಾರ ಅದಕ್ಕೆ ರೆಕಮೆಂಡ್ ಮಾಡಿದೆ. ಅದನ್ನ ಕೈ ಬಿಡಬೇಕು ಅನ್ನುವಂತ ಒತ್ತಾಯವನ್ನು ಮಾಡಲಿಕ್ಕೆ ದೇಶಾದ್ಯಂತ ಸಂಯುಕ್ತ ಕಿಸಾನ್ ಮೋರ್ಚಾ ಕರೆ ಕೊಟ್ಟಿದೆ. ಇವತ್ತು ಸಾಂಕೇತಿಕವಾಗಿ ದೇಶಾದ್ಯಂತ ಈ ಪ್ರತಿಭಟನೆಯನ್ನು ಮಾಡ್ತೀವಿ. ರಾಷ್ಟ್ರಪತಿಗಳು ಎಚ್ಚೆತ್ತುಕೊಂಡು ಅವರನ್ನ ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕಾರದಿಂದ ಕೈ ಬಿಡಬೇಕು ಅನ್ನುವಂಥ ಒತ್ತಾಯವನ್ನು ತರಲಿಕ್ಕೆ ಕರ್ನಾಟಕ ರಾಜ್ಯದ ರೈತ ಸಂಘಟನೆಗಳ ಒಕ್ಕೂಟ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಾಂಕೇತಿಕವಾದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದಿಂದ ಈ ಒಂದು ಸಭೆಯನ್ನು ಕರೆದಿದ್ದೀವಿ. ಹಲವಾರು ರೈತ ಸಂಘಟನೆಗಳ ರಾಜ್ಯ ಅಧ್ಯಕ್ಷರುಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ನಾವು ಬೆಳಗ್ಗಿನಿಂದ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ದೇಶದಲ್ಲಿ ರೈತರ ಒಂದು ಸಮಸ್ಯೆಗಳು ದಿನೇ ದಿನೇ ಉಲ್ಬಣ ಆಗ್ತಾಯಿದೆ. ದೇಶದ ಭಾಳ ಮುಖ್ಯವಾದಂಥ ಸಮಸ್ಯೆ ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಆಗಬೇಕು ಅನ್ನತಕ್ಕಂಥದ್ದು ಕಳೆದ ಎರಡೂವರೆ ವರ್ಷಗಳಿಂದ ಸಂಯುಕ್ತ ಕಿಸಾನ್ ಮೋರ್ಚಾ ದೆಹಲಿಯಲ್ಲಿ ಹೋರಾಟ ಮಾಡ್ತಾ ಇದೆ. ಆ ಹೋರಾಟದಲ್ಲಿ ನಾವೆಲ್ಲ ಸಕ್ರಿಯವಾಗಿ ಬೆಂಗಾವಲಾಗಿ ನಿಂತಿದ್ದೇವೆ. ಇದು ಇಡೀ ದೇಶದ ರೈತರ ಹಿತರಕ್ಷಣೆಗಾಗಿ ಮಾಡುವಂಥ ಹೋರಾಟ ಮತ್ತು ಇಡೀ ದೇಶದ ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಅಂತಕ್ಕಂಥ ವಿಚಾರ ಮತ್ತು ಸ್ವಾಮಿನಾಥನ್ ವರದಿಯನ್ನು ಜಾರಿ ತರಬೇಕು ಅನ್ನುವಂಥ ವಿಚಾರ, ಇವೆಲ್ಲ ವಿಚಾರಗಳ ಜೊತೆಗೆ ಈ ಭಾಗದಲ್ಲಿರ್ತಕ್ಕಂಥ ಸ್ಥಳೀಯವಾದಂಥ ಸಮಸ್ಯೆ ಮಹದಾಯಿ ನದಿ ನೀರಿನ ವಿಚಾರ ಇರ್ಬೋದು, ಕರ್ನಾಟಕದ ಕೃಷ್ಣಾ ನದಿ ನೀರಿನ ವಿಚಾರ ಇರ್ಬೋದು, ಕಾವೇರಿ ನದಿ ನೀರಿನ ವಿಚಾರ ಇರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ಒಂದು ಸಂಘಟಿತ ಹೋರಾಟವನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಶಿವರಾಜ ಮಠರ ಜೊತೆ ನಾವು ದಿಲ್ಲಿಯಲ್ಲಿ ಮೊನ್ನೆ ಚರ್ಚೆ ಮಾಡಿ ಈ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಈಗಾಗಲೇ ಸಂಯುಕ್ತ ಕಿಸಾನ್ ಮೋರ್ಚಾ ದೆಹಲಿಯಲ್ಲಿ ಕಳೆದ ವಾರ ಇಡೀ ದೇಶಾದ್ಯಂತ ಆಗಸ್ಟ್ 15ನೇ ತಾರೀಕು ಟ್ರ್ಯಾಕ್ಟರ್ ರ್ಯಾಲಿಗಳನ್ನು ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಎಲ್ಲ ರಾಜ್ಯ ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಟ್ರ್ಯಾಕ್ಟರ್ ರ್ಯಾಲಿಯನ್ನು ಮಾಡೋ ಮೂಲಕ ರೈತರ ಒಂದು ಪ್ರತಿಭಟನೆಯನ್ನು ತೋರಿಸ್ಬೇಕು. ಯಾಕೆಂದರೆ ಎಲ್ಲ ಮುಖ್ಯವಾದಂಥ ವಿಚಾರಗಳ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯತನ ತೋರ್ತಾ ಇದೆ ಅನ್ನುವಂಥ ವಿಚಾರ ಇಟ್ಕೊಂಡು ಆಗಸ್ಟ್ 15ನೇ ತಾರೀಕು ನಾವು ಇಡೀ ದೇಶಾದ್ಯಂತ ಟ್ರ್ಯಾಕ್ಟರ್ ಮಾರ್ಚನ್ನು ಜಿಲ್ಲೆಗಳಲ್ಲಿ ತಾಲೂಕು ಮಟ್ಟದಲ್ಲಿ ಮಾಡಲಿಕ್ಕೆ ಕರೆಯನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ಇವತ್ತು ಕೂಡ ಈ ಸಭೆಯ ಮೂಲಕ ಖಂಡನೆ ಮಾಡ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ದೆಹಲಿಯಲ್ಲಿ ಹೋರಾಟ ಮಾಡ್ತಕ್ಕಂಥ ಹರಿಯಾಣ ಪಂಜಾಬ್ ಭಾಗದ ರೈತರ ಮೇಲೆ ಗೋಲಿಬಾರ್ ಮಾಡಿದಂಥ ಪೊಲೀಸರು, ಆ ಪೊಲೀಸ್ ಅಧಿಕಾರಿಗಳಿಗೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕಾರವನ್ನು ಮಾಡಲಿಕ್ಕೆ ಹರಿಯಾಣ ಸರ್ಕಾರ ಏನೋ ಒಂದು ರಾಷ್ಟ್ರಪತಿಗಳಿಗೆ ರೆಕಮೆಂಡ್ ಮಾಡಿದ್ದಾರೆ ಅದನ್ನು ಕೈ ಬಿಡಬೇಕು. ರೈತರ ಮೇಲೆ ಗೋಲಿಬಾರ್ ಮಾಡಿದಂಥ ಅಧಿಕಾರಿಗಳಿಗೆ ಪ್ರಶಸ್ತಿ ಪುರಸ್ಕಾರ ಮಾಡೋದು ಸರಿಯಿಲ್ಲ ಅಂಥೇಳಿ ಇವತ್ತು ಇಡೀ ದೇಶಾದ್ಯಂತ ಖಂಡನ ನಿರ್ಣಯ ಪ್ರತಿಭಟನೆಯನ್ನು ಮಾಡುವಂಥ ಕೆಲಸವನ್ನು ಕರೆ ಕೊಟ್ಟಿದ್ದಾರೆ. ಈ ಸಭೆಯ ಮೂಲಕ ಅದನ್ನು ಕೂಡ ಖಂಡನೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ರೈತರ ಮೇಲೆ ಗದಪ್ರಹಾರ ಮಾಡುವಂಥ ಯಾವುದೇ ಅಧಿಕಾರಿನೂ ಕೂಡ ನಾವು ಖಂಡನೆ ಮಾಡ್ತೀವಿ, ಅವರ ವಿರುದ್ಧವಾಗಿ ಹೋರಾಟ ಮಾಡಬೇಕಾಗ್ತದೆ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಭಾಳ ಮುಖ್ಯವಾಗಿ ರಾಜ್ಯದಲ್ಲಿ
1200ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಳೆದ ಸುಮಾರು 1-2 ವರ್ಷದಿಂದ ಬರಗಾಲದ ಬೇಗೆ ಮತ್ತು ಸಾಲ ವಸೂಲಾತಿ ಎಲ್ಲ ಕಿರುಕುಳಗಳಿಂದ ಈ ಆತ್ಮಹತ್ಯೆಗಳು ನಡೀತಾ ಇದೆ. ರಾಜ್ಯ ಸರ್ಕಾರ ಅದು ಈ ಆತ್ಮಹತ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸದೇ ನಿರ್ಲಕ್ಷ್ಯತನ ಮಾಡ್ತಾ ಇದೆ. ತಕ್ಷಣವೇ ಈ ಆತ್ಮಹತ್ಯೆಗಳನ್ನು ತಡೆಗಟ್ಟಲಿಕ್ಕೆ ಬೇಕಾದಂಥ ಒಂದು ತಜ್ಞರ ಸಮಿತಿಯನ್ನು ಒಳಗೊಂಡಂತೆ ರೈತ ಪ್ರತಿನಿಧಿಗಳನ್ನು ಒಳಗೊಂಡಂತೆ ಸಮಿತಿಯನ್ನು ಮಾಡಿ ಚರ್ಚೆಯನ್ನು ಮಾಡಿ ಇದನ್ನು ತಡೆ ಹಾಕಲಿಕ್ಕೆ ಬೇಕಾದಂಥ ಕಾರ್ಯಯೋಜನೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ತರಲಿಕ್ಕೆ ಬಯಸ್ತೇವೆ. ಮತ್ತು ಕೃಷಿ ಸಾಲ ನೀತಿಯಿಂದ ಕೂಡ ರೈತರ ಬದುಕು ಕಷ್ಟಕ್ಕೆ ಸಿಗ್ತಾ ಇದೆ. ಇವತ್ತು ರೈತನಿಗೆ ಒಂದು ಸೊಸೈಟಿನಲ್ಲಿ ಬ್ಯಾಂಕ್ಗಳಲ್ಲಿ 1 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಭೂಮಿಗೆ 150,000 ರೂಪಾಯಿ ಸಾಲ ಕೊಟ್ಬಿಟ್ಟು ಮತ್ತೆ ಎಲ್ಲ ಆ ಬೋಜಾದಲ್ಲಿ ಸಾಲ ತೋರಿಸ್ತಾ ಇದ್ದಾರೆ. ಅದರಿಂದ ಮತ್ತೆ ರೈತನ ಸಾಲ ಸಿಗ್ತಾ ಇಲ್ಲ. ಅದು ಕೂಡ ರೈತನ ಸಂಕಷ್ಟವನ್ನು ಉಂಟು ಮಾಡಿದೆ. ಆ ಹಿನ್ನೆಲೆಯಲ್ಲಿ ರೈತನ ಸಾಲ ನೀತಿಯನ್ನು ಕೂಡ ಬದಲಾವಣೆ ಮಾಡಬೇಕು, ಬೆಳೆ ವಿಮೆ ನೀತಿಯನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇಟ್ಟುಕೊಂಡು ನಾವು ಎಲ್ಲ ಒಂದು ಹೋರಾಟವನ್ನು ರೂಪಿಸ್ತಾ ಇದ್ದೀವಿ. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರಲಿಕ್ಕೂ ಮೊದಲು ಏನು ವಿರೋಧ ಪಕ್ಷದಲ್ಲಿದ್ದಾಗ ಎ ಪಿ ಎಂ ಸಿ ಏನು ತಿದ್ದುಪಡಿ ಕಾಯ್ದೆನ ವಾಪಸ್ ತಗೋತೀವಿ ಅಂದರು, ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆಯನ್ನು ವಾಪಸ್ ತಗೋತೀವಿ ಅಂದರು. ಅಧಿಕಾರಕ್ಕೆ ಬಂದು 1 ವರ್ಷದ ಮೇಲಾದರೂ ಕೂಡ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆಯನ್ನು ವಾಪಸ್ ಪಡೆದಿಲ್ಲ. ಇದು ಬಂಡವಾಳಶಾಹಿಗಳಿಗೋಸ್ಕರ ಇವರು ನೆರವಾಗುವಂಥ ಕೆಲಸ ಮಾಡ್ತಾಯಿದ್ದಾರೆ ಹೊರತು ರೈತರ ಬದುಕನ್ನು ನಾಶ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ತಕ್ಷಣವೇ ರಾಜ್ಯ ಸರ್ಕಾರ ಈ ದಿಕ್ಕಿನಲ್ಲಿ ವಾಪಸ್ ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಭಾಳ ಮುಖ್ಯವಾಗಿ ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ಲಿಂಕ್ ಮಾಡಲಿಕ್ಕೆ ಒಟ್ಟಿದ್ದಾರೆ. ಇದನ್ನು ನಾವು ಸಂಘಟನೆಗಳ ವತಿಯಿಂದ ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಸಭೆಯನ್ನು ಮಾಡಿ ತೀರ್ಮಾನ ಮಾಡಿದ್ದೀವಿ. ಯಾವುದೇ ರೈತರು ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ಲಿಂಕನ್ನು ಮಾಡಬಾರ್ದು. ಮಾಡೋದ್ರಿಂದ ಏನಾಯ್ತದೆ, 2-3 ಪಂಪ್ಸೆಟ್ ಇರ್ತಕ್ಕಂಥ ರೈತರ ಆಧಾರ್ ಲಿಂಕ್ ಮಾಡಿದಾಗ ನಾಳೆ ಸರ್ಕಾರ 1 ಪಂಪ್ಸೆಟ್ ಮಾತ್ರ ಪ್ರೋತ್ಸಾಹನ ಕೊಡ್ತೀವಿ ಅಥವಾ ಸಬ್ಸಿಡಿ ಕೊಡ್ತೀವಿ, ಇನ್ನು 2ಕ್ಕೆ ಕೊಡೋದಿಲ್ಲ ಅನ್ನುವಂಥ ತ್ಯಾಗ ಇದು ಮಾಡ್ಬೋದು. ಅವೆಲ್ಲ ವಿಚಾರದ ಹಿನ್ನೆಲೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ರೈತರು ಆಧಾರ್ ಲಿಂಕ್ ಮಾಡಬಾರ್ದು ಅನ್ನುವಂಥ ಮನವಿಯನ್ನು ಮಾಡಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಭಾಳ ಮುಖ್ಯವಾಗಿ ಇವತ್ತು ರಾಜ್ಯದ ಉದ್ದಗಲಕ್ಕೂ ಪ್ರವಾಹ ಹಾನಿ ಆಗ್ತಾ ಇದೆ, ಮಳೆ ಹಾನಿ ಆಗ್ತಾ ಇದೆ. ಇವತ್ತು ಈ ರಾಜಕೀಯ ಪಕ್ಷಗಳು ಆ ಪಾದಯಾತ್ರೆ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳ್ಕೊಡೋ ದೊಂಬಲಾಟ ಆಡ್ತಾ ಇದ್ದಾರೆ. ನಾವು ಕೇಳ್ತಕ್ಕಂಥದ್ದು ಏನು, ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಿ ಹರಿತಕ್ಕಂಥ ನದಿಗಳಿಂದ ತುಂಬ ಜನಜೀವನ ಅಸ್ತವ್ಯಸ್ತ ಆಗಿದೆ, ಪ್ರವಾಹ ಹಾನಿಯಾಗಿದೆ, ಬೆಳೆ ಹಾನಿಯಾಗಿದೆ. ಇದೆಲ್ಲದರ ಬಗ್ಗೆ ಏನು ಉಸ್ತುವಾರಿ ಕಾರ್ಯದರ್ಶಿಗಳು, ಉಸ್ತುವಾರಿ ಸಚಿವರುಗಳು ತತ್ಕ್ಷಣ ಏನು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಇದು ರಾಷ್ಟ್ರೀಯ ಪ್ರಕೃತಿ ವಿಕೋಪ ಅಂತ ಪರಿಗಣನೆ ಮಾಡಿ ಆ ಪ್ರದೇಶಗಳ ಹಾನಿಗೊಳಗಾದಂಥ ಜನರಿಗೆ ಒಂದು ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಈ ಒಂದು ಸಭೆ ಸಂಘಟನೆಗಳ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಒತ್ತಾಯವನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇರತಕ್ಕಂಥ ಮುಖಂಡರುಗಳ ಹೆಸರನ್ನ ಈ ಸಭೆ ನಂತರ ನಾವು ಬರೆದು ನಿಮ್ಗೆ ವಾಟ್ಸಪ್ಪಲ್ಲಿ ಹಾಕ್ತೀವಿ. ರಾಜ್ಯದಲ್ಲಿ ರೈತರ ಸಮಸ್ಯೆಗಳ ಹಲವಾರು ಸಮಸ್ಯೆಗಳು ಇದ್ದಾವೆ. ನಾವು ಇವತ್ತಿಲ್ಲಿ ಕರೆದಂಥ ಒಂದು ಸಭೆ ಭಾಳ ಪ್ರಮುಖವಾಗಿ ಮಹದಾಯಿ ಯೋಜನೆ, ಕೃಷ್ಣಾ ಯೋಜನೆ ಹಾಗೂ ರೈತರ ಸಾಲ ಮನ್ನಾದ ಯೋಜನೆ, ರೈತರು ಬೆಳೆದಂಥ ಬೆಳೆಗಳ ಬಗ್ಗೆ ಏನು ಸ್ವಾಮಿನಾಥನ ಆಯೋಗದ ವರದಿಯ ಪ್ರಕಾರ ಬೆಲೆ ನಿಗದಿ ಮಾಡುವಂಥದ್ದನ್ನು ಇಲ್ಲಿ ನಾವು ಎಲ್ಲ ರೈತರು ಕೂಡಿಕೊಂಡು ಇವತ್ತಿನ ದಿನ ಸಾಧಕ ಬಾಧಕ ಕಾನೂನಾತ್ಮಕ ಹೋರಾಟ ಮತ್ತು ಜನ ಜಾಗೃತಿ ಮಾಡಿಸುವಂಥ ಹೋರಾಟಗಳನ್ನು ಹಮ್ಮಿಕೊಳ್ಳೋಕ್ಕೆ ಒಂದು ಸಭೆಯನ್ನು ನಾವು ಕರೆದಿದ್ದೇವೆ. 8 ಜಿಲ್ಲಾದಿಂದ ಕೂಡ ಹಲವಾರು ಸಂಘಟನೆಯ ರೈತ ಮುಖಂಡರು, ರಾಜ್ಯಾಧ್ಯಕ್ಷರುಗಳು ಮತ್ತು ಜಿಲ್ಲಾಧ್ಯಕ್ಷರು ಆಗಮಿಸಿದ್ದಾರೆ. ಅವರ ಸಲಹೆಯಂತೆ ಬೆಳಗ್ಗೆ 10 ಗಂಟೆಯಿಂದ ಇಲ್ಲಿ ತನಕನು ಕೂಡ ಕೆಲವಷ್ಟು ಸಮಸ್ಯೆಗಳ ಬಗ್ಗೆ ನಾವು ಇಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ ಮತ್ತು ಇನ್ನೂ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಭೆ 4 ಗಂಟೆವರೆಗೂ ಕೂಡ ಇರ್ತದೆ. ಈ ಒಂದು ಸಭೆಯಲ್ಲಿ ನಾವು ಮಹತ್ವವಾದಂಥ ಒಂದು ನಿರ್ಣಯವನ್ನು ತಗೊಳ್ತಾ ಇದ್ದೇವೆ. ಇಲ್ಲಿ 4 ವಿಷಯಕ್ಕೆ ನಾವು ಮಹತ್ವವಾದಂಥ ನಿರ್ಣಯವನ್ನು ತಗೊಳ್ತಾ ಇದ್ದೇವೆ. ಒಂದನೇದು ಮಹದಾಯಿ ಯೋಜನೆ ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಉತ್ತರ ಕರ್ನಾಟಕದ ಪ್ರಮುಖ ಭಾಗವಾದಂಥದ್ದು. ಆಮೇಲೆ ರೈತ ಬೆಳೆದಂಥ ಬೆಳೆಗಳಿಗೆ ಶಾಶ್ವತ ಬೆಂಬಲ ಬೆಲೆ ಖರೀದಿ ಕೇಂದ್ರಗಳ ಇದು, ಮತ್ತಿನ
ನಾಲ್ಕನೇದು ರೈತರ ಸಾಲ ಮನ್ನಾ ಸಂಪೂರ್ಣ. ಈ ವಿಷಯವಾಗಿ ನಾಲ್ಕು ವಿಚಾರಗಳ ಬಗ್ಗೆ ನಾವು ದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ದೇವೆ. ಮತ್ತು ರೈತರ ಸಮಸ್ಯೆ ನಾಲ್ಕೇ ಸಮಸ್ಯೆ ಅಲ್ಲ, ಸುಮಾರು ಸಾವಿರಾರು ಸಮಸ್ಯೆಗಳದಾವು. ಆರವನ್ನು ಹಂತ ಹಂತವಾಗಿ ಹೋರಾಟದ ಮುಖಾಂತರ ಅವನು ಯಶಸ್ವಿಗೊಳಿಸಬೇಕಾಗಿದೆ. ನಾವು ಆ ನಿಟ್ಟಿನಲ್ಲಿ ಕೂಡ ನಾವೆಲ್ಲರೂ ಕೂಡ ಸಕ್ರಿಯವಾಗಿ, ನಮ್ಮದು ಒಂದು ಬೇರೆ ಸಂಘಟನೆ ಇರ್ಬೋದು, ಕುರುಬರು ಶಾಂತಕುಮಾರ್ ಅವ್ರದ್ದು ಬೇರೆ ಸಂಘಟನೆ ಇರ್ಬೋದು, ಕಬ್ಬು ಬೆಳೆಗಾರ ಸಂಘ ಇರ್ಬೋದು, ಭತ್ತ ಬೆಳೆಗಾರ ಸಂಘ ಇರ್ಬೋದು, ಕಾಟನ್ ಬೆಳೆಗಾರ ಸಂಘ ಇರ್ಬೋದು, ಅನೇಕ ಸಂಘಗಳದಾವು. ಎಲ್ಲ ಸಂಘಟನೆಯ ಒಕ್ಕೂಟದಿಂದ ಒಂದೇ ವೇದಿಕೆಯಲ್ಲಿ ನಾವೆಲ್ಲರೂ ಚರ್ಚೆ ಮಾಡಿ ಒಂದು ಬೃಹತ್ತಾದಂಥ ಒಂದು ಸಮಾವೇಶವನ್ನು ಹಮ್ಮಿಕೊಂಡು ಆ ಸಮಾವೇಶದಲ್ಲಿ ಕೇಂದ್ರ ರಾಜ್ಯಕ್ಕೆ ಸ್ಪಷ್ಟವಾದಂಥ ಒಂದು ಬೇಡಿಕೆಯನ್ನು ಇಡಲಿಕ್ಕೆ ಚರ್ಚೆ ನಡೀತಾ ಇದೆ. ಆದರೆ ಯಾವ ದಿನಾಂಕ ಯಾವ ಸಮಯ ಅನ್ನೋದು ನಮಗೆ 4 ಗಂಟೆಗೆ ಅಥವಾ 3 ಗಂಟೆಗೆ ಊಟ ಆದ ನಂತರ ಇದರದ್ದು ನಾವು ಫೈನಲ್ ಮಾಡ್ತಾ ಇದ್ದೇವೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ನಮ್ಮ ಸಭೆ ಸಕ್ರಿಯವಾಗಿ, ಯಾವುದೇ ರಾಜಕಾರಣ ಇಲ್ಲ ಮತ್ತು ಪಕ್ಷ ಭೇದ ಇಲ್ಲ, ನಾವು ರೈತರ ಹಿತ ಕಾಪಾಡೋದಕ್ಕೆ ಮತ್ತು ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ನಾವೆಲ್ಲ ಮುಖಂಡರು ನಿರ್ಣಯವನ್ನು ಮಾಡಿಕೊಂಡಿದ್ದೆ. ಇಲ್ಲ ಅಲ್ಲ, ಒಂದು ಸೆಕೆಂಡ್, ಸಬ್ರದ ಮಠ ಅವರು ಪ್ರೆಸ್ ಮೀಟ್ ಮಾಡ್ತಾರಾ ಹೋಗ್ತಾರಾ ಅನ್ನುವಂಥದ್ದಿಲ್ಲ. ನಾವು ರೈತ ಸೇನಾ ಕರ್ನಾಟಕ ನರಗುಂದ ವೇದಿಕೆ ಇರ್ಬೋದು, ಹಲವಾರು ಸಂಘಟನೆ ಇರ್ಬೋದು, ನಾವು ಏನು ಕಾರ್ಯಗಳನ್ನು ಮಾಡಲಿಕ್ಕತ್ತೀವಿ ಅನ್ನೋದು ತಮಗೂ ಗುರುತಿದೆ. ಈಗಾಗಲೇ ಮಹದಾಯಿಗೆ ಸಂಬಂಧಪಟ್ಟ ಹಾಗೆ ಮೊನ್ನೆ ದೆಹಲಿಗೆ ಹೋಗಿ ನಾವು ಅದಕ್ಕೆ ಸಂಬಂಧಪಟ್ಟ ಪರಿಸರ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಸಂಪೂರ್ಣವಾಗಿ ಭೇಟಿಯಾಗಿ ಎಲ್ಲ ಮಾಹಿತಿ ಕೊಟ್ಟು ಒಂದು ಪಾಸಿಟಿವಾಗಿ ಹೋರಾಟನೂ ಮಾಡ್ತಾ ಇದ್ದೇವೆ. ಇದನ್ನು ಯಾರು ಮಾಡಬೇಕಾಗಿತ್ತು ಅಂದರೆ ನಾವು ಆಯ್ಕೆ ಮಾಡಿದಂಥ ಜನಪ್ರತಿಗಳು ಮಾಡಬೇಕಾಗಿತ್ತು, ಅವ್ರು ಮಾಡ್ತಾ ಇಲ್ಲ, ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಅವ್ರು ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಸೆ ಇದೆ. ಮುಂದೆ ಅದು ಆಗುವವರೆಗೂ ಕೂಡ ಹೋರಾಟಗಳನ್ನು ಮಾಡಬೇಕು ಅನ್ನುವಂಥ ನಿರ್ಣಯವನ್ನು ತಗೊಳ್ತಾ ಇದ್ದೇವೆ. ಯಾವ ರೀತಿ ಹೋರಾಟ ಅಂದರೆ ಈಗ ನಾವು 4 ಗಂಟೆ ಮೇಲೆ ಸಭೆ ಆದ ಮೇಲೆ ನಾವೆಲ್ಲರೂ ಇಲ್ಲ 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 ಇಲ್ಲ, ಒಂದು ಸೆಕೆಂಡ್ ಆಯ್ತು. ಅಲ್ಲ ಅಲ್ಲ, ಹೋರಾಟಗಳು ಹಲವಾರು ರೀತಿ ಒಳಗದವು ರೀ ಮಾಡಲಿಕ್ಕೆ ಹೋರಾಟಗಳನ್ನು, ಆದರೆ ಇನ್ನೂ ಅನೇಕ ರೀತಿ ಒಳಗೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಇಲ್ಲಿ ಹೇಳ್ತೇನೆ, ಚರ್ಚೆ ಮಾಡ್ತಾ ಇದ್ದೇವೆ. ಆಯಿತು ಆಯಿತು, ಚರ್ಚೆ ಮಾಡ್ತಾ ಇದ್ದೇವೆ, ಫೈನಲ್ ಆಗಿ ಹೇಳ್ತಾ ಇದ್ದೇವೆ. ನಾವು ಹೋರಾಟ ಮಾದಾ ವಿಚಾರವಾಗಿ ಸ್ಪಂದಿಸದೇ ಹೋದರೆ ನಾವು ದೆಹಲಿಗೆ ಮಟ್ಟದೊಳಗೆ ಹೋರಾಟಕ್ಕೆ ಅಣಿ ಆಗ್ತೀವಿ, ದೆಹಲಿ ಮಟ್ಟಕ್ಕೆ ಹೋಗ್ಲಿಕ್ಕೆ ಅಣಿ ಆಗ್ತೀವಿ. ಈಗ ಪ್ರಧಾನಮಂತ್ರಿ ಕಾರ್ಯಾಲಯ ಇರ್ಬೋದು, ಪರಿಸರ ಇಲಾಖೆ ಕಾರ್ಯಾಲಯ ಇರ್ಬೋದು, ಅರಣ್ಯ ಇಲಾಖೆ ಕಾರ್ಯಾಲಯ ಇರ್ಬೋದು, ಅರಣ್ಯ ಮಂತ್ರಿಗಳಿರ್ಬೋದು, ಅವ್ರ ಮಣಿ ಮುಂದೆ ಹೋಗಿ ಕುಂದಿರುವಂಥ ಹೋರಾಟಕ್ಕೂ ಅಣಿ ಆಗ್ತೀವಿ. ಫಸ್ಟ್ ಮೊನ್ನೆ ಮನವಿ ಕೊಟ್ಟು ಬಂದಿದ್ದೇವೆ, ಮಾಡಿ ದಯವಿಟ್ಟು ಅಂತೇಳಿ, ಮಾಡದೆ ಹೋದ್ರೆ ಬರ್ತೀವಿ ಅಂತ ಹೇಳಿ ಬಂದಿದ್ದೇವೆ. ಟೈಮ್ ಕೊಡ್ತೀವಿ, ನಾವೊಂದು ನಿರ್ಣಯ ತೊಗೊಂಡು ಈಗ ಹವಾಮಾನ ಜಾಸ್ತಿ ಇದೆ, ಇಲ್ಲೆಲ್ಲ ನೋಡಿಕೊಂಡು ಒಂದು 15-20 ದಿನದೊಳಗೆ ಒಂದು ನಿರ್ಣಯ ತೊಗೊಳ್ತೀವಿ.